ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ರಿಗಾರ್ಡಿಂಗ್ ಸೆವೆನ್ ಪೇ ಕಮಿಷನ್. ಸೊ ಕರ್ನಾಟಕದಲ್ಲಿ ತುಂಬ ಬೇಗ ಸೆವೆನ್ ಪೇ ಕಮಿಷನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇವತ್ತಿನ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ 6 ಸೆಪ್ಟೆಂಬರ್ ಆ ಒಂದು ಡೇಟ್ನಂದು ಕೂಡ ಘೋಷಣೆಯನ್ನು ಕೊಟ್ಟಿದ್ದರು. ಬಟ್ ರೀಸೆಂಟಾಗಿ ಷಡಾಕ್ಷರಿಯವರು ಕೂಡ ಒಂದು ಸ್ಟೇಟ್ಮೆಂಟ್ನ ನೀಡ್ತಾರೆ. ಯಾರು ಹೇಳಿದ್ದು ಸೆವೆನ್ ಪೇ ಕಮಿಷನ್ ಬರಲ್ಲ ಅಂತ? 100% 28 ರಾಜ್ಯಗಳಲ್ಲಿ ಆಲ್ಮೋಸ್ಟ್ 25 ರಾಜ್ಯಗಳು ನೀಡಿದೆ ಇವಾಗ. ಸೊ ನಮ್ಮೊಂದು ಕರ್ನಾಟಕದಲ್ಲಿ ಕೂಡ ಖಂಡಿತವಾಗೂ ಬರುತ್ತೆ. ರೂಮರ್ಸಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಸೊ ಇದಾಯಿತು. ಈ ಮಂತ್ ಬರಲಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ಬರುತ್ತೆ, ನೆಕ್ಸ್ಟ್ ಇಲ್ಲ ಅಂದರೆ ಅದ್ರ ನೆಕ್ಸ್ಟ್ ಮಂತ್ ಬರುತ್ತೆ. ಸೊ ಇನ್ನೂ ಎಲೆಕ್ಷನ್ಸ್ ಬರ್ತಾ ಇದೆ ಕರ್ನಾಟಕದಲ್ಲಿ. ಸೆವೆನ್ ಪೇ ಕಮಿಷನ್ ಕೊಡಲಿಲ್ಲ ಅಂದರೆ ಸುಮಾರು 600,000 ಸರ್ಕಾರಿ ನೌಕರರು ಮತ್ತು ಅವರ ಒಂದು 40,00,000 ಕುಟುಂಬಸ್ಥರು ಸರ್ಕಾರಕ್ಕೆ ಚುಕ್ಕಾಣಿಯನ್ನು ಹಿಡಿಸ್ತಾರೆ. ಸೊ ಬಿ ಜೆ ಪಿ ಕೊಡಲಿಲ್ಲ ಅಂದರೆ ಖಂಡಿತವಾಗೂ ಕಾಂಗ್ರೆಸ್ ಬರುತ್ತೆ, ಕಾಂಗ್ರೆಸ್ ಬರಲ್ಲ ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಆ್ಯಡ್ ಮಾಡಿಬಿಟ್ಟು ಸರ್ಕಾರ ಬರುತ್ತೆ. ಸೊ ಒಟ್ಟಿನಲ್ಲಿ 7ನೇ ವೇತನ ಆಯೋಗ ಕೊಡದೇ ಹೋದರೆ ಬಿ ಜೆ ಪಿ ಬರೋದು ಪವರಲ್ಲಿ ತುಂಬ ಕಷ್ಟ. ಸೊ ಅದಕ್ಕೆ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಈ ಒಂದು ಮಾಸ್ಟರ್ ಸ್ಟ್ರೋಕ್ನ ಯೂಸ್ ಮಾಡಿಕೊಳ್ತಾರೆ. 7ನೇ ವೇತನ ಆಯೋಗವನ್ನು ಖಂಡಿತವಾಗೂ ಮುಂದಿನ ಒಂದು ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಅಂದರೆ ಇನ್ ಅಪ್ಕಮಿಂಗ್ 6 ಮಂತ್ಸ್ ಅವ್ರು ಕೊಡ್ತಾರೆ ಅಂತ ನಮಗೆ ಭರವಸೆ ಇರುವಂಥದ್ದು. ಸೊ ನಮ್ಮ ಒಂದು ರಾಜ್ಯದಲ್ಲಿ, ನಮ್ಮ ಒಂದು ದೇಶದಲ್ಲಿ ಯಾವುದೇ ವರ್ಕ್ ಆಗಲಿಲ್ಲ ಅಂದರೂ ಪಾಲಿಟಿಕ್ಸ್ ಮಾತ್ರ ತುಂಬ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ಪಾಲಿಟಿಕ್ಸಲ್ಲಿ ಎಲ್ಲ ನಡೆಯುವಂಥದ್ದು. ಓಕೆ, ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಥಿಂಗ್, ಇವತ್ತಿನ ವೀಡಿಯೋನ ಮೇನ್ ಫೋಕಸ್ ಇರುವಂಥದ್ದು ಕ್ಯಾಲ್ಕುಲೇಷನ್ ಮೇಲೆ, ಲೆಕ್ಕಾಚಾರದ ಮೇಲೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಎಫ್ ಡಿ ಎ ಪೋಸ್ಟ್ಗೆ ಎಷ್ಟಾಗುತ್ತೆ ಸ್ಯಾಲ್ರಿ ಸೆವೆನ್ ಪೇ ಕಮಿಷನ್ ಆದಮೇಲೆ ಅದು ಇಂಪ್ಲಿಮೆಂಟ್ ಆದಮೇಲೆ ಅಂತ ಡಿಸ್ಕಸ್ ಮಾಡೋಣ. ಬಟ್ ಇದಕ್ಕಿಂತ ಮುಂಚೆ ಆಲ್ರೆಡಿ ನಾನು 2 ವೀಡಿಯೋಸ್ನ ಮಾಡಿದ್ದೀನಿ. ಎಸ್ ಡಿ ಎ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಎಷ್ಟಾಗುತ್ತೆ ಸೆವೆನ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆದಮೇಲೆ ಅಂತ. ಸೊ ನೀವು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಿರೋರಾಗಿದ್ದರೆ ಪ್ಲೀಸ್ ವೀಡಿಯೋನ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಚೆಕ್ಔಟ್ ಮಾಡ್ಕೊಳ್ಬೋದು. ಆಯಿತಾ? ಓಕೆ, ಸೊ ನಾವು ಕಮಿಂಗ್ ಟು ದ ಟಾಪಿಕ್. ಸೊ ಇದರಲ್ಲಿ ಫಸ್ಟ್ 3 ಭಾಗಗಳಿದೆ. ಆಯಿತಾ? ಒಂದು 6th ಪೇ ಕಮಿಷನಲ್ಲಿ ಯಾವ ರೀತಿ ಇನ್ಕ್ರಿಮೆಂಟ್ ಸಿಕ್ಕಿತ್ತು ಅಂತ ನೋಡೋಕ್ಕೆ, ಇನ್ನೊಂದು 7th ಪೇ ಕಮಿಷನ್ನ 2 ಭಾಗಗಳು. 1ನೇ ಭಾಗ 20% ಹೈಕ್ ನೀಡಿದರೆ, 2ನೇ ಭಾಗ 30% ಹೈಕ್ ನೀಡಿದರೆ. ಸೊ ಇಲ್ಲಿ 2 ಕಾಲಮ್ಸ್ನ ನೀವು ನೋಡ್ತಿರುವಂಥದ್ದು. 20% ಹೈಕ್ ನೀಡಿದರೆ ಈ ಒಂದು ಲೆಕ್ಕಾಚಾರ, 30% ಹೈಕ್ ನೀಡಿದರೆ ಈ ಒಂದು ಲೆಕ್ಕಾಚಾರ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ 6th ಪೇ ಕಮಿಷನ್ನ ನೋಡ್ಕೊಳ್ಳಿ. ಸೊ 5th ಪೇ ಕಮಿಷನಿಂದ, 5ನೇ ವೇತನ ಆಯೋಗದಿಂದ, ಇದು 5ನೇ ವೇತನ ಆಯೋಗದಿಂದ ಬಂದಿರುವಂಥ ಸ್ಯಾಲ್ರಿ ಎಷ್ಟಿದೆ ಬೇಸಿಕ್ ಎಫ್ ಡಿ ಎಗೆ? 14,550 ರೂಪಾಯಿ ಇರುವಂಥದ್ದು. ಇದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ 2018 6ನೇ ವೇತನ ಆಯೋಗವನ್ನು ಜಾರಿ ಮಾಡುತ್ತೆ. ಸೊ ಆ ಒಂದು ಟೈಮಲ್ಲಿ ಎಷ್ಟು ಹೈಕ್ ಕೊಟ್ಟಿದ್ದಾರೆ? ಗ್ರೇಟ್, 30% ಹೈಕ್ನ ಕೊಟ್ಟಿದ್ದಾರೆ, ಮೆಚ್ಚಲೇಬೇಕಾಗಿರುವಂಥದ್ದು. ಸೊ ಹೈಕ್ ಯಾರೇ ಕೊಡಲಿ ಸರ್ಕಾರಿ ನೌಕರಿಗೆ, ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಪಕ್ಷ ಸಂಬಂಧ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಯಾರು ಒಳ್ಳೇದು ಮಾಡ್ತಾರೆ ಅವರೇ ನಮ್ಗೆ ಒಳ್ಳೆಯವರು. ಆಯಿತಾ? ಇದಾದಮೇಲೆ ಡಿ ಎ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, 45.25%. ಸೊ ಈ ಒಂದು ಬೇಸಿಗೆ ಡಿ ಎ 45.25% ಕನ್ಸಿಡರ್ ಮಾಡಿಬಿಟ್ಟು ಹೈಕ್ 30% ಕನ್ಸಿಡರ್ ಮಾಡಿದ್ರೆ ನ್ಯೂ ಪೇ 6th ಪೇ ಕಮಿಷನಲ್ಲಿ ಎಷ್ಟಾಗುತ್ತೆ? 27,650 ಆಯಿತು. ಓಕೆ, ಸೊ ಇದು 6th ಪೇ ಕಮಿಷನಿಂದ ಬಂದಿರುವಂಥ ಲೆಕ್ಕಾಚಾರ. ಸೊ ಈ ಒಂದು 27,650 ಇವುಗಳಿಗೆ ಬೇಸ್ ಸ್ಯಾಲ್ರಿಯಾಗಿ ಆ್ಯಕ್ಟ್ ಆಗುತ್ತೆ. ಸೊ ಇಲ್ಲಿ ಬೇಸಿಕ್ ನೀವು ನೋಡ್ತಿರುವಂಥದ್ದು 27,650, ಇಲ್ಲಿ ಕೂಡ 27,650. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಒಂದು ಸದ್ಯ ಡಿ ಎ ನಡೀತಿರುವಂಥದ್ದು ಅಂದರೆ ಕರೆಂಟ್ 27.5% ಏನು ನಡೀತಾ ಇದೆ. ಆಯಿತಾ? ಸೊ ಇದಕ್ಕೆ ನಾವು 3.75% ಇನ್ಕ್ರಿಮೆಂಟ್ನ ಕನ್ಸಿಡರ್ ಮಾಡಿದ್ದೀವಿ. ಏನಕ್ಕಂದರೆ ಜುಲೈನಲ್ಲಿ ಡಿ ಎ ಇನ್ಕ್ರಿಮೆಂಟ್ ಮಾಡುತ್ತೆ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಬೈ 4%. ಸೊ 4% ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಅಟ್ಲೀಸ್ಟ್ ನಮ್ಮ ಒಂದು ಸರ್ಕಾರ 3.75% ನೀಡ್ಬೋದು ಅಂತ ನಮಗೆ ಭರವಸೆ ಇದೆ. ಅದಕ್ಕೆ ಈ ಒಂದು 27%ಗೆ 3.75%ನ ನಾವು ಆ್ಯಡ್ ಮಾಡಿದ್ದೀವಿ. ಆಯಿತಾ? ಸೊ ಇದು ಬರುತ್ತೆ ನಿಯರ್ಲಿ 31%. ಸೊ ಅದಕ್ಕೆ ನಾವು ಇಲ್ಲಿ ಡಿ ಎ ಕನ್ಸಿಡರ್ ಮಾಡಿರುವಂಥದ್ದು 31%. ಸೊ ಇದು 3.75% ಹೈಕ್ ಕೊಟ್ಟಾಗ 7ನೇ ವೇತನ ಆಯೋಗ ಟೈಮಲ್ಲಿ. ಸೊ ಆ ರೀತಿಯ ಲೆಕ್ಕಾಚಾರ ನಾವು ನೋಡೋದಾದರೆ 27,650 20% ಹೈಗೆ 27,650 ರೂಪಾಯಿ ಬೇಸಿಕ್ಕು, ಅದಕ್ಕೆ ಹೈಕು 20% ಆ್ಯಡ್ ಮಾಡಿ ಡಿ ಎ 31% ಆ್ಯಡ್ ಮಾಡ್ಕೊಳ್ಳಿ. ಸೊ ಆವಾಗ ಫೈನಲ್ ಆಗಿ ಸೆವೆನ್ ಪೇ ಕಮಿಷನ್ ಆದಮೇಲೆ ಸಿಗುವಂಥ ನೆಟ್ ಅಮೌಂಟು 43,500 ರೂಪಾಯಿ. ಸೊ 27,600 ರೂಪಾಯಿಂದ ಡೈರೆಕ್ಟಾಗಿ ನಮಗೆ ಸ್ಯಾಲ್ರಿ ಸಿಗುತ್ತೆ ಎಫ್ ಡಿ ಎ ಪೋಸ್ಟ್ಗಳಿಗೆ 43,500 ರೂಪಾಯಿ. ಸೊ ನಿಯರ್ಲಿ 10-15,000 ಹೈಕ್ ಇಲ್ಲಿ ಸ್ಟ್ರೇಟ್ ಫಾರ್ವರ್ಡಾಗಿ ಸಿಗುವಂಥದ್ದು. ಬಟ್ ಏನಾದರೂ ಗೌರ್ಮೆಂಟ್ 30% ಹೈಕ್ ನೀಡಿದ್ರೆ, ಸೊ ಇದೇ ನೀಡುವಂಥದ್ದು 100% ಗ್ಯಾರಂಟಿ ಇದೆ. ಏನಕ್ಕಂದರೆ ಇನ್ಫ್ಲೇಷನ್ ರೇಟೇ 100% ನಡೀತಾ ಇದೆ ಭಾರತದಲ್ಲಿ. ಸೊ ಆ ಒಂದು ಇನ್ಫ್ಲೂಯೆನ್ಸ್ ರೇಟ್ಗೆ ಕನ್ಸಿಡರ್ ಮಾಡಿದ್ರೆ 30 ಯಾಕೆ 40% ಕೊಡಬೇಕಾಗಿತ್ತು. ಬಟ್
ಇನ್ನು ವರ್ಸ್ಟ್ ಕೇಸ್ ಸಿನಾರಿಯೋ ನಮಗೆ 30% ನೀಡ್ತಾರೆ ಅಂತ ಅಂದ್ಕೊಳ್ಳೋಣ. ಆ ಒಂದು ಸಿಚುವೇಷನಲ್ಲಿ ಬೇಸಿಕ್ 27,650 ರೂಪಾಯಿ ಆಯಿತು, ಹೈಕ್ 30% ಸಿಗ್ತಾ ಇದೆ, ಡಿ ಎ 31% ಇದೆ. ಸೊ ಟೋಟಲ್ ನೆಟ್ ನ್ಯೂ ಪೇಮೆಂಟ್ 47,400 ರೂಪಾಯಿ ಆಗುತ್ತೆ, ಸಾರಿ 47,000 ರೂಪಾಯಿ ಆಗುತ್ತೆ. ಇದು 43 ಆಗುತ್ತೆ, ಇದು 47 ಆಗುತ್ತೆ. ಸೊ 20% ಮತ್ತು 30% ಹೈಕಲ್ಲಿ 4,000-5,000 ಡಿಫ್ರೆನ್ಸ್ ಇಲ್ಲಿ ಸಿಗುವಂಥದ್ದು. ಸೊ ಈ ರೀತಿ ನೀವು ಲೆಕ್ಕಾಚಾರ ನೋಡ್ಬೋದು. 6th pay commission, 7th pay ಎರಡು ಪಾಸಿಬಿಲಿಟೀಸ್, 20% ಹೈಕ್ ಆ್ಯಂಡ್ 30% ಹೈಕ್. ಸೊ ತುಂಬ ಬೇಗನೆ ಕರ್ನಾಟಕದ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಸಿಗಲಿದೆ. ಒಂದೆರಡು ಮಂತ್ ಡಿಲೇ ಆಗ್ಬೋದು, ಬಟ್ ಖಂಡಿತವಾಗಿ ಸಿಗುತ್ತೆ ಅಂತ. ಸೊ ಇದೇ ರೀತಿಯಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಳಗೆ ಖಂಡಿತವಾಗೂ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.